ಗತಿಗೆ ನಿಶ್ಚಿತ ಗುರಿಯು ನೀನು ಓ ಗುರುದೇವ ಪ್ರೀತಿಯ ತಾರ ಆಪ್ತನು ನೀನೇ ಜನತಾ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮೈತ್ರಿ ಕ್ರಿಯೇಷನ್ ಅರ್ಪಿಸುವ ದಿವ್ಯಾಶೀರ್ವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ದಿವಸ ಭಾನುವಾರ, ವಾರದ ಮೊದಲನೆಯ ದಿವಸ. ಈ ದಿವಸದ ವಿಶೇಷವೇನೆಂದರೆ, ಯೇಸುಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಮೂರನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ. ಸಮಾಧಿಯನ್ನು ಜಯಿಸಿದ್ದಾನೆ, ಮರಣವನ್ನು ಜಯಿಸಿದ್ದಾನೆ. ಈ ಮೂಲಕ ಒಂದು ಸ್ಫೂರ್ತಿ ಆತನನ್ನು ಆರಾಧಿಸುವುದಕ್ಕೆ. ವೀಕ್ಷಕರೇ, ಬನ್ನಿ, ನಮ್ಮೊಂದಿಗೆ ಮೃತ್ಯುಂಜಯನಾಗಿರುವಂಥ, ಪುನರುತ್ಥಾನವಾಗಿರುವಂಥ, ನಮ್ಮ ನಿರೀಕ್ಷೆಗೆ ಕಾರಣವಾಗಿರುವಂಥ ಈ ಯೇಸುವನ್ನು ನಾವು ಆರಾಧಿಸೋಣ, ಆತನಲ್ಲಿ ನಾವು ಸಂಭ್ರಮಿಸೋಣ. ಬನ್ನಿ, ನಮ್ಮೊಂದಿಗೆ ಈ ಯೇಸುವನ್ನು ಆರಾಧಿಸೋಣ. ತನ್ನು ದೇವರಿಗೆ ಬಿಡಿರಿ, ಮೈ ತೀರಿಸುವ ಕೆಲಸವೆಲ್ಲ ದೇವರದಿಯನ್ನಿ, ಮೈಗೆ ಮುಯ್ಯಿ ತೀರಿಸುವುದನ್ನು ದೇವರಿಗೆ ಬಿಡಿರಿ, ಮೈ ತೀರಿಸುವ ಕೆಲಸವೆಲ್ಲ ದೇವರದಿಯನ್ನಿ. ಸಮಯವಿದ್ದಾಗ ನೀರನ್ನು ಕುಡಿಸು, ನಿನ್ನ ಬೈರಿಗೆ ಹಸಿವಾದಾಗ ಊಟಕ್ಕೆ ಬಡಿಸು, ನೀರು ಕೇಳುವ ಸಮಯವಿದ್ದಾಗ ನೀರನ್ನು ಕುಡಿಸು. ಕೇಡು ಮಾಡುವ ಜನರಿಗೆಲ್ಲ, ಕೇಡು ಮಾಡುವ ಜನರಿಗೆಲ್ಲ ಮೇಲನ್ನೇ ಮಾಡು, ನೀನು ಮೇಲನ್ನೇ ಮಾಡು. ಮುಯ್ಯಿಗೆ ಮುಯ್ಯಿ ತೀರಿಸುವುದನ್ನು ದೇವರಿಗೆ ಬಿಡಿರಿ, ಮುಯ್ಯಿ ತೀರಿಸುವ ಕೆಲಸವೆಲ್ಲ ದೇವರದೆಯಲ್ಲಿ. ತಪ್ಪು ಮಾಡಿದ ಸ್ನೇಹಿತನನ್ನು ಗದರಿಸುತ್ತಾ ತಿದ್ದು, ಪಶ್ಚಾತ್ತಾಪ ಪಟ್ಟರೆ ಅವಾಗ ಗೆದ್ದುಕೊಂಡೆ ನೀನು, ತಪ್ಪು ಮಾಡಿದ ಸ್ನೇಹಿತರನ್ನು ಗದರಿಸುತ್ತಾ ತಿದ್ದು, ಪಶ್ಚಾತ್ತಾಪ ಪಟ್ಟರೆ ಅವಾಗ ಗೆದ್ದುಕೊಂಡೆ ನೀನು. ಕೇಡು ಮಾಡುವ ಜನರಿಗೆಲ್ಲ, ಕೇಡು
ಮಾಡು, ಮುಯ್ಯಿಗೆ ಮುಯ್ಯಿ ತೀರಿಸುವುದನ್ನು ದೇವರಿಗೆ ಬಿಡಿರಿ. ಮುಯ್ಯಿ ತೀರಿಸುವ ಕೆಲಸವೆಲ್ಲ ದೇವರದೇಯನ್ನಿ. ಹಲ್ಲಿಗೆ ಹಲ್ಲು ಹಳೆಯ ವೇದ ಮಾತು, ಒಂದು ಕೆನ್ನೆಗೆ ಹೊಡೆದರೆ ನಿನಗೆ ಮತ್ತೊಂದನ್ನೊಡ್ಡು. ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಹಳೆಯ ವೇದ ಮಾತು, ಒಂದು ಕೆನ್ನೆಗೆ ಹೊಡೆದರೆ ನಿನಗೆ ಮತ್ತೊಂದನ್ನೊಡ್ಡು. ಕೇಡು ಮಾಡು ಮಾಡು, ಮುಯ್ಯಿಗೆ ಮುಯ್ಯಿ ಮುಯ್ಯಿಗೆ ಮುಯ್ಯಿ ಮುಯ್ಯಿಗೆ ಮುಯ್ಯಿ ತೀರಿಸುವುದನ್ನು ದೇವರಿಗೆ ಬಿಡಿರಿ. ಮುಯ್ಯಿ ತೀರಿಸುವ ಕೆಲಸವೆಲ್ಲ ದೇವರದೇಯನ್ನಿ. ಮುಯ್ಯಿಗೆ ಮುಯ್ಯಿ ತೀರಿಸುವುದನ್ನು ದೇವರಿಗೆ ಬಿಡಿರಿ. ಮುಯ್ಯಿ ತೀರಿಸುವ ಕೆಲಸವೆಲ್ಲ ದೇವರದೇಯನ್ನಿ. ಜಾಲಹಳ್ಳಿ ವೆಸ್ಟ್ ಬೆಂಗಳೂರು ಈ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದು, ನಿಮ್ಮ ವೈಯಕ್ತಿಕ ಆರೈಕೆಯನ್ನು ಕೈಗೆಟಕುವ ದರದಲ್ಲಿ ನೀಡಲಿದೆ. ನಮ್ಮಲ್ಲಿ ಸುಸಜ್ಜಿತ ಲ್ಯಾಬೊರೇಟರಿ, ಅತ್ಯುತ್ತಮ ದರ್ಜೆಯ ಐಸಿಯು, ಎನ್ಐಸಿಯು, ಓಟಿ ಹಾಗೂ ಲೇಬರ್ ವಾರ್ಡ್ನ ಸೌಲಭ್ಯವಿದೆ. ನೀವು ಸ್ಪೆಷಲ್, ಸೆಮಿ ಸ್ಪೆಷಲ್ ಹಾಗೂ ಜನರಲ್ ವಾರ್ಡ್ಗಳನ್ನು ನಿಮ್ಮ ಆರೈಕೆಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ತುರ್ತು ಸೇವೆಗಾಗಿ ಸಂಪರ್ಕಿಸಿ 9986664560. ಈ ದಿವಸ ದೇವರ ವಾಕ್ಯದ ಧ್ಯಾನಕ್ಕೋಸ್ಕರ ಆರಿಸಿಕೊಂಡಿರುವಂತಹ ವೇದವಾಕ್ಯವು 2 ಕೊರಿಂಥ 12:12 ದೇವರ ವಾಕ್ಯ ಹೀಗೆ ಹೇಳ್ತದೆ, ಪೌಲನು ಒಂದು ಪೀಡೆಯನ್ನು ಅನುಭವಿಸುತ್ತಾ ಇದ್ದಾನೆ. ಆ ಪೀಡೆಯ ಕುರಿತು ಪೌಲನು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನೆಗೆ ಸಿಕ್ಕಿರುವಂಥ ಉತ್ತರ ಇವತ್ತು ನಮ್ಮ ಧ್ಯಾನಕ್ಕೆ ಒಂದು ವಿಷಯವಾಗಿದೆ. 8 ಈ ರೀತಿಯಾಗಿ ಪ್ರಾರಂಭವಾಗ್ತದೆ, ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು 2 ಕೊರಿಂಥ 12:9 ಈ ಪ್ರಾರ್ಥನೆಗೆ ಸಿಕ್ಕಿರುವಂಥ ಉತ್ತರ, ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಬನ್ನಿ ಸಹೋದರರೇ, ಕೃಪೆಯ ಕುರಿತು ಕಿರುದಾದಂಥ ಧ್ಯಾನಕ್ಕೆ ನಮ್ಮನ್ನು ನಾವು ತೆರೆದಿಟ್ಟುಕೊಳ್ಳೋಣ. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ ಏನಂದರೆ, ಪೌಲನು ಒಬ್ಬ ಒಳ್ಳೆ ಭಕ್ತನು, ಅನೇಕ ಸುವಾರ್ಥ ಸೇವಾ ಪ್ರಯಾಣಗಳನ್ನು ಕೈಗೊಂಡಿರುವನು. ಈ ಪೌಲನ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಬಿಡುಗಡೆಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ಜರುಗಿದ್ದವು. ಆದರೆ ಅಂಥ ಪೌಲನಿಗೆ ತನ್ನ ದೇಹದಲ್ಲಿ ಒಂದು ಪೀಡೆ ಕಾಡ್ತಾ ಇದೆ. ಆ ಪೀಡೆಯ ಕುರಿತು ಪೌಲನು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾನೆ. ಒಂದಕ್ಕಿಂತ ಹೆಚ್ಚು ಬಾರಿ ಆ ಪೀಡೆ ತನ್ನನ್ನು ಬಿಟ್ಟು ತೊಲಗಿ ಹೋಗಬೇಕೆಂದು ಬೇಡಿಕೆಯನ್ನು ಇಡ್ತಾ ಇದ್ದಾನೆ. ದೇವರ ವಾಕ್ಯ ದಾಖಲು ಮಾಡ್ತದೆ ಏನಂದರೆ, 3 ನಾನು ಈ ಪೀಡೆಗೋಸ್ಕರ ನಾನು ಪ್ರಾರ್ಥಿಸಿದ್ದೇನೆ. ಅನೇಕ ಸಾರಿ, ಒಂದು ಸಾರಿ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಪ್ರಾರ್ಥನೆ ಉತ್ತರವಾಗದೇ ಇದ್ದಾಗ ನಿರಾಶರಾಗುವುದು ಸಹಜ. ಆದರೆ ನಿರಾಶನಾಗದೆ, ಬೇಸರಗೊಳ್ಳದೆ ಪೌಲನು ಈ ಪ್ರಾರ್ಥನೆಯನ್ನು 3 ಈ ಒಂದೇ ವಿಷಯಕ್ಕೋಸ್ಕರ ಮಾಡ್ತಾ ಇದ್ದಾನೆ, ಈ ಪೀಡೆ ನನ್ನನ್ನು ಬಿಟ್ಟು ಹೋಗಬೇಕೆಂದು. ಅದಕ್ಕೆ ಆತನಿಗೆ ಈ ಪೌಲನಿಗೆ ದಕ್ಕಿರುವಂಥ ಉತ್ತರ ಏನಂದರೆ, ನನ್ನ ಕೃಪೆ ನಿನಗೆ ಸಾಕು. ವಿಚಾರ ಮಾಡುವಂಥ ಉತ್ತರ ಇದು. ಪೀಡೆ ಬಿಟ್ಟು ಹೋಗಬೇಕೆಂದು ಮೊರೆ ಇಟ್ಟಿರುವಂಥ ಪೌಲನಿಗೆ 1, 2, 3 ಮೊರೆ ಇಟ್ಟಿದ್ದಾನೆ. ಆತನಿಗೆ ದೊರಕಿರುವಂಥ ಉತ್ತರ ಏನಂದರೆ, ನನ್ನ ಕೃಪೆ ನಿನಗೆ ಸಾಕು. ಹಾಗಾದರೆ ಈ ಪೀಡೆ ಅವನನ್ನು ಬಿಟ್ಟು ಹೋಯ್ತಾ,
ಅಥವಾ ಕೃಪೆ ಸಾಕು ಎನ್ನುವ ಉತ್ತರವೇ ಸ್ಥಾಪಿತವಾಯಿತ. ಅನೇಕ ಸಾರಿ ನಾವು ನಮ್ಮ ಮೊರೆಗಳನ್ನು ದೇವರ ಬಳಿ ಇಟ್ಟಾಗ ನಾವು ಅನೇಕ ವಿಷಯಗಳಿಗೋಸ್ಕರ ಬೇಡ್ತೇವೆ, ಪರಿಹಾರಕ್ಕೋಸ್ಕರ ಬೇಡ್ತೇವೆ, ಬಿಡುಗಡೆಗೋಸ್ಕರ ಬೇಡ್ತೇವೆ, ಪ್ರಾಪ್ತಿಗೋಸ್ಕರ ಬೇಡ್ತೇವೆ. ಅವುಗಳು ದಕ್ಕಿದಾಗ ನಮ್ಮ ಸಂತೋಷಕ್ಕೆ ಅಳತೆ ಇಲ್ಲ. ಆದರೆ ನಮಗೆ ಬೇಕಾದವುಗಳು, ಉತ್ತರಗಳು ವಿಭಿನ್ನವಾದಾಗ, ನಮಗೇನು ಬೇಕೋ ಅವುಗಳಿಗೆ ನಮ್ಮ ಉತ್ತರಗಳು ಅಥವಾ ದೇವರಿಂದ ದೊರಕುವಂಥ ಉತ್ತರಗಳು ವಿಭಿನ್ನವಾದಾಗ ಅದು ಹೇಗಿರ್ತದೆ? ಪೌಲನ ಜೀವನದಲ್ಲಿ ಒಂದು ಅನುಭವ ಏನಂದರೆ, ಪೀಡೆ ಬಿಟ್ಟು ಹೋಗಬೇಕೆಂದು ಬೇಡಿದಾಗ ಆತನಿಗೆ ದಕ್ಕಿರುವಂಥ ಉತ್ತರ, ನನ್ನ ಕೃಪೆ ಪೌಲನೇ ನಿನಗೆ ಸಾಕು ಎಂಬುದಾಗಿ. ಹಾಗಾದರೆ ಈ ಕೃಪೆ ಏನು? ಪೀಡೆಯಿಂದ ಪೀಡೆಯ ಪರಿಹಾರಕ್ಕಿಂತಲೂ ಈ ಕೃಪೆ ಅಷ್ಟು ದೊಡ್ಡದಾ? ಖಂಡಿತವಾಗಿಯೂ ಹೇಳಲೇಬೇಕಾಗಿರುವಂಥ ಒಂದು ವಿಷಯ, ಕೃಪೆ ಆ ಬಿಟ್ಟು ಹೋಗುವ ವಿಷಯಕ್ಕಿಂತಲೂ ದೊಡ್ಡದಾಗಿ ಪೌಲನ ಜೀವಿತದಲ್ಲಿ ಕಂಡುಬಂದಿದೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನನ್ನ ಕೃಪೆ ನಿನಗೆ ಸಾಕು, ಅಲ್ಲಿಗೆ ನಿಂತುಕೊಳ್ಳದೆ ವಿವರಣೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಕೃಪೆ ಅಂದರೇನು ಅನ್ನೋದಕ್ಕೆ ಒಂದು ವಿವರಣೆಯನ್ನು ದೇವರ ವಾಕ್ಯದಲ್ಲಿ ಕೊಡ್ತದೆ. ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಕೃಪೆಗೆ ಒಂದು ಡೆಫಿನೇಷನ್ ಏನು, ಅದರ ಅರ್ಥ ಏನು ಅಂತ ಕೇಳಿದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ನೀಡುವಂಥ ಒಂದು ಉತ್ತರ ಇಲ್ಲಿ. ಕೃಪೆ ಅಂದರೆ ಏನು? ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಪೌಲನೇ, ಈ ಪೀಡೆ ನಿನ್ನನ್ನು ಬಲಹೀನನನ್ನಾಗಿ ಮಾಡುತ್ತೆ, ಆದರೆ ನಾನು ನಿನಗೆ ದಯಪಾಲಿಸುವಂಥ ಕೃಪೆ ನಿನ್ನನ್ನು ಬಲವುಳ್ಳವನಾಗಿ ಮಾಡ್ತದೆ. ಕೃಪೆಯ ಸರಬರಾಜಿನಲ್ಲಿರುವಂಥ ಒಂದು ಸತ್ಯ ಇದು. ನಾವು ಅನೇಕ ಸಾರಿ ಈ ಪ್ರಾರ್ಥನೆಯನ್ನು ಮಾಡ್ತೇವೆ, ದೇವರೇ ನಿನ್ನ ಕೃಪೆ ನನಗೆ ಬೇಕಪ್ಪ, ದೇವರೇ ನಿನ್ನ ಕೃಪೆ ನನಗೆ ಸಾಕಪ್ಪ. ನಾವು ಅನೇಕ ಸಾರಿ ಸಭೆಗಳಲ್ಲಿ ಆರಾಧನೆ ಮಾಡುವಾಗ ಅಂತಿಮ ಘಟ್ಟದಲ್ಲಿ ಆಶೀರ್ವಚನ ನೀಡುವಾಗ ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಮುಂದಿಗಿರಲಿ ಅಂತ ನಾವು ಪ್ರಾರ್ಥಿಸಿದ್ದುಂಟು ಅಥವಾ ಆಶೀರ್ವಚನ ನೀಡಿದ್ದುಂಟು, ನಿಜ. ಆದರೆ ಈ ಕೃಪೆ ಏನು? ನಿಜವಾಗಲೂ ಪೌಲನು ಅನುಭವದಲ್ಲಿ ದಾಖಲಿಸಿರುವಂಥ ಪವಿತ್ರಾತ್ಮನ ಪ್ರೇರಣೆಗೆ ಅನುಸಾರವಾಗಿ ದಾಖಲಿಸಿರುವಂಥ ಒಂದು ಮಾತೇನೆಂದರೆ, ಬಲಹೀನತೆಯಲ್ಲಿ ಬಲ ಪೂರ್ಣ ಸಾಧನೆ ಆಗುವಂಥ ವಿಷಯವೇ ಕೃಪೆ. ಹಾಗಾದರೆ ಈ ಕೃಪೆ ಏನೆಲ್ಲ ಮಾಡುತ್ತೆ ನಮಗೆ? ಕೃಪೆ ಯಾವಾಗ ಯಾವಾಗ ನಮ್ಮ ಜೀವನಗಳಲ್ಲಿ ಬೇಕು, ಒಂದೆರಡು ವಿಷಯಗಳನ್ನು ನಾವು ಗಮನಿಸೋಣ. ಕೃಪೆ ನಮ್ಮ ಜೀವನದಲ್ಲಿ ಹೇಗೆ ಹೇಗೆ ಪೂರ್ವಿಕರಲ್ಲಿ ಹರಿದು ತನ್ನ ಸತ್ಯವನ್ನು ಸ್ಥಾಪಿಸಿದೆ. ಪೌಲನಿಗೆ ಮೊದಲನೇದಾಗಿ ಕಾಡುತ್ತಾ ಇರುವಂಥ ಪೀಡೆಗಿಂತಲೂ ಪೌಲನಿಗೆ ದಕ್ಕಿರುವ ಉತ್ತರ ಏನೆಂದರೆ ಕೃಪೆ. ಅದು ನನಗೆ ಸಾಕು, ಈ ಪೀಡೆಯಿಂದ ಆಗುವ ಎಲ್ಲ ಅನುಭವಗಳನ್ನು ನೀನು ಗೆಲ್ಲುವುದಕ್ಕೆ ದೇವರ ದಯಪಾಲಿಸುವ ಕೃಪೆ ಸಾಕು. ಮುಂದುವರೆದು ಕೆಲವು ವಿಷಯಗಳನ್ನು ಬರೆಯುತ್ತಾ 10ನೇ ವಚನದಲ್ಲಿ ಮುಗಿಸುತ್ತಾ ಒಂದು ಮಾತನ್ನು ಬರೀತಾನೆ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ. ಯಾವಾಗ ಪೌಲ ನಿರ್ಬಲನಾಗ್ತಾನೋ, ಅನೇಕ ವಿಷಯಗಳಿದೆ ಅವನನ್ನು ನಿರ್ಬಲ ಮಾಡುವುದಕ್ಕೆ, ಹಿಂಸೆಗಳಿದೆ, ಜನರು ಕಾಡ್ತಾರೆ, ನ್ಯಾಯ ವಿಚಾರಣೆ ಇದೆ, ಅವಮಾನಗಳಿದೆ, ಕಲ್ಲೇಟಿದೆ, ಚಾವುಟಿ ಏಟಿದೆ, ಪ್ರಾಣಾಪಾಯವಿದೆ, ಅಪಘಾತಗಳಿದೆ, ಎಷ್ಟೆಲ್ಲ ವಿಷಯಗಳು, ನಿದ್ರೆ ಇಲ್ಲದ ಜೀವನಗಳು ಆತನ ಜೀವನದಲ್ಲಿದೆ. ಆತನನ್ನು ಸಾಯಿಸೇ ಬಿಡಬೇಕೆಂಬ ಸಂಚುಗಳು ಆತನ ಜೀವನದಲ್ಲಿವೆ. ಇವೆಲ್ಲವುಗಳು ಪೌಲನನ್ನು ನಿರ್ಬಲ ಮಾಡಿದಾಗ ಅಥವಾ ಸೆರೆಮನೆಗಳಲ್ಲಿ ಹಾಕಿ ಅವನ ಜೀವನವನ್ನು ಒಂದು ರೀತಿಯಲ್ಲಿ ಬೇಸರಿಕೆಗೆ ನೂಕಿದಾಗ, ಅಂಥ ನಿರ್ಬಲಾವಸ್ಥೆಯಲ್ಲಿ ಪೌಲನು ಅನುಭವದಿಂದ ಒಂದು ಮಾತು ಹೇಳ್ತಾನೆ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದಾನೆ. ಈ ರೀತಿಯಾಗಿ ಹೇಳ್ಬೋದೇನು, ಯಾವಾಗ ಪೌಲನು ನಿರ್ಬಲನಾಗಿದ್ದಾನೋ ಆವಾಗೆಲ್ಲ ಈ ಕೃಪೆ ಅನ್ನುವುದು ಅವನನ್ನು ಬಲಪಡಿಸಿ ಬಲವುಳ್ಳವನಾಗಿ ಮಾಡಿರುವಂಥದ್ದು. ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವನದಲ್ಲಿ ಅನೇಕ ನಿರ್ಬಲತೆಗಳಿದೆ, ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಜೀವನ ಬಲಹೀನವಾಗಿದೆ. ಪೌಲನಿಗೆ ದಕ್ಕಿರುವಂಥ ಉತ್ತರ ಇವತ್ತು ನಮ್ಮೆಲ್ಲರಿಗೂ ಪ್ರಾರ್ಥನೆಯ ಹಂಬಲವಾಗಬೇಕು. ಈ ಕೃಪೆ ನನಗೆ ಬೇಕಪ್ಪ, ನಮ್ಮ ನಿರ್ಬಲಾವಸ್ಥೆಯಿಂದ ನಮ್ಮನ್ನು ಮೇಲೆತ್ತಲು ಈ ನಿನ್ನ ಕೃಪೆ ಪೌಲನಿಗೆ ಅಂದು ನೀನು ದಯಪಾಲಿಸಿದರೆ ಇವತ್ತು ನನಗೂ ಬೇಕಪ್ಪ. ಪೌಲನಿಗೆ ಇಂಥ ಮಾತನ್ನು ನಾವು ಪ್ರಾರ್ಥನೆಯಾಗಿ
ಧ್ಯಾನಿಸ್ತಾ ಇದೆ. ಈ ಕೃಪೆ ಏನೆಲ್ಲ ಮಾಡುತ್ತೆ, ಒಂದೆರಡು ವಿಷಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು, ನಾವು ಪೌಲನ ಜೀವಿತದಲ್ಲಿ ನಾವು ಉದಾಹರಣೆಯಾಗಿ ನಾವು ಧ್ಯಾನಿಸಿದ್ದೇವೆ. ಪೀಡೆಯಿಂದಾಗುವ ಅನುಭವ ಎಲ್ಲವುಗಳನ್ನು ಸಹಿಸುವುದಕ್ಕೂ, ಬಲವುಳ್ಳವನಾಗುವುದಕ್ಕೂ, ನಿರ್ಬಲ ಅವಸ್ಥೆಯಲ್ಲಿ ಬಲವುಳ್ಳವನಾಗುವುದಕ್ಕೂ ಕೃಪೆ ಪೌಲನಿಗೆ ಸಾಧನವಾಯಿತು. ಇದು ಒಂದು ಅನುಭವ. ಎರಡನೇ ಅನುಭವ ನಾವು ನೋಡ್ತೀವಿ ಏನಂದರೆ, ಯಾಕೋಬನ ಕುರಿತು ಹೋಶೆಯನ್ನು ಒಂದು ದಾಖಲೆ ಮಾಡ್ತಾನೆ. ಹೋಶೆಯ ಗ್ರಂಥ 12ನೇ ಅಧ್ಯಾಯದಲ್ಲಿ ಅದರ 3ನೇ ವಚನದಲ್ಲಿ ಮತ್ತು 4ನೇ ವಚನದಲ್ಲಿ ಯಾಕೋಬನ ಒಂದು ವಿಷಯವನ್ನು ಉಲ್ಲೇಖಿಸುತ್ತಾ ಹೋಶೆಯನ್ನು ಬರೆಯುತ್ತಾನೆ. 12ನೇ ಅಧ್ಯಾಯದ 3 ಮತ್ತು 4 ಕೇಳಿಸಿಕೊಳ್ಳೋಣ. ಯಾಕೋಬನು ಗರ್ಭದಲ್ಲಿ ಅಣ್ಣನನ್ನು ವಂಚಿಸಿದನು, ಪೂರ್ಣ ಪ್ರಾಯದಲ್ಲಿ ದೇವರೊಂದಿಗೆ ಹೋರಾಡಿದನು, ಹೌದು ದೇವದೂತನ ಸಂಗಡ ಹೋರಾಡಿ ಗೆದ್ದನು, ಅಳುತ್ತಾ ಆತನ ಕೃಪೆಯನ್ನು ಬೇಡಿಕೊಂಡೆನು. ಈ ಕೃಪೆಯನ್ನು ಬೇಡಿಕೊಳ್ಬೇಕು, ಈ ಕೃಪೆಯನ್ನು ಬೇಡಿಕೊಳ್ಬೇಕು. ಯಾವಾಗ ಈ ಕೃಪೆಯನ್ನು ಬೇಡಿದ್ದಾನೆ ಏಸಾವನು, ಅಥವಾ ಯಾಕೋಬನು ಯಾವಾಗ ಈ ಕೃಪೆಯನ್ನು ಬೇಡಿದ್ದಾನೆ? ನನ್ನ ಪ್ರಿಯ ಸಹೋದರ ಸಹೋದರಿ, ಚರಿತ್ರೆ ಹೀಗೆ ಹೇಳುತ್ತೆ, ಏಸಾವನೆಂಬ ಅಣ್ಣನನ್ನು ಯಾಕೋಬನ್ನು ವಂಚಿಸಿ ತಂದೆಯಿಂದ ಆಶೀರ್ವಾದ ಹೊಂದಿಕೊಳ್ತಾನೆ. ಏಸಾವನು ಯಾವಾಗ ಈ ಆಶೀರ್ವಾದದಿಂದ, ತಂದೆ ಆಶೀರ್ವಾದದಿಂದ ವಂಚಿತನಾಗುತ್ತಾನೋ, ಬಹು ಕೋಪವುಳ್ಳವನಾಗ್ತಾನೆ ತಮ್ಮನ ಮೇಲೆ. ಇವನನ್ನು ನಾನು ಸಾಯಿಸಬೇಕು ಅನ್ನುವ ಒಂದು ಮನಸ್ಸನ್ನು ಮಾಡ್ತಾನೆ. ಈ ವಿಷಯ ತಾಯಿಗೆ ಗೊತ್ತಾಗುತ್ತೆ. ತಾಯಿ ಗೊತ್ತಾದಾಗ ತಾಯಿ ಹೇಳ್ತಾಳೆ, ನಾನು ಒಂದೇ ದಿವಸ ಇಬ್ಬರನ್ನು ಕಳ್ಕೊಳ್ಳಲು ಸಾಧ್ಯವಿಲ್ಲ ಅಂತ ಚಿಕ್ಕ ಮಗನನ್ನು, ಯಾಕೋಬನನ್ನು ತನ್ನ ಸಹೋದರನ ಬಳಿಗೆ ಕಳಿಸಿಬಿಡ್ತಾಳೆ. ಅಲ್ಲಿ ಯಾಕೋಬನ ಸುಮಾರು 20 ವರ್ಷ ಮೇಲ್ಪಟ್ಟು ಅಲ್ಲಿ ದಾಸನಾಗಿದ್ದು, ಲಾಭಾನನಿಗೆ ದುಡಿದು, ಮತ್ತು ಹಿಂದಿರುಗಲು ದೇವರಿಂದ ಅಪ್ಪಣೆ ಹೊಂದುತ್ತಾನೆ, ನೀನು ಸ್ವದೇಶಕ್ಕೆ ಹೋಗು ಎಂಬ ಅಪ್ಪಣೆಯನ್ನು ಯಹೋವನಿಂದ ಯಾಕೋಬನ್ನು ಹೊಂದುತ್ತಾರೆ. ಒಂದು ಸ್ಥಳಕ್ಕೆ ಬಂದಾಗ ಯಾಕೋಬನು ಸೇಯೀರ್ ಪ್ರಾಂತ್ಯವನ್ನು ದಾಟಬೇಕಾಗ್ತದೆ, ಸೇಯೀರ್ ಪ್ರಾಂತ್ಯವನ್ನು ದಾಟಬೇಕಾಗ್ತದೆ. ಆದರೆ ಸೇಯೀರ್ ಪ್ರಾಂತ್ಯದಲ್ಲಿ ಏಸಾವನಿದ್ದಾನೆ ಎಂಬ ಮಾಹಿತಿ ಯಾಕೋಬನಿಗೆ ಗೊತ್ತು. 22 ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ ಯಾಕೋಬಿನ ಮನಸ್ಸಿನಲ್ಲಿ ಒಂದು ಅಳಕು ಮೂಡಿಸ್ತದೆ. ಏಸಾವನು ಒಂದು ವೇಳೆ ನನ್ನ ಎರಡೂ ಪಾಳೆಯಗಳನ್ನು, ನನಗೆ ದೇವರಿಂದ ದೊರಕಿರುವಂಥ ಸಂಪತ್ತನ್ನು ಹಾಳು ಮಾಡಿಬಿಟ್ಟಾನೋ, ದ್ವೇಷ ಅಸೂಯೆ ಮತ್ಸರದಿಂದ ಅನಿಮಿತ್ತದಿಂದ ನಾನು ಅವನ ಆಶೀರ್ವಾದವನ್ನು ಕದ್ದುಕೊಂಡಿದ್ದೇನೆ ಎಂಬ ನಿಮಿತ್ತದಿಂದ ಒಂದು ವೇಳೆ ನನ್ನನ್ನು ಕೊಂದು ಬಿಟ್ಟಾನೇನೋ ಎನ್ನುವ ಭಯ ಕಾಡ್ತದೆ, ಭಯ ಕಾಡ್ತದೆ. ಆಗ ಏನೆಲ್ಲ ಉಪಾಯಗಳನ್ನು ಮಾಡ್ತಾನೆ, ದೂತರನ್ನು ಆರಿಸಿಕೊಳ್ತಾನೆ, ಬಹುಮಾನಗಳನ್ನು ಏಸಾವನ ಬಳಿಗೆ ಕಳಿಸಿಕೊಡ್ತಾನೆ. ಆದರೆ ಏಸಾವನ ನಿಲುವಿನಲ್ಲಿ ಬದಲಾವಣೆಗಳನ್ನು ಕಾಣುವುದಿಲ್ಲ. 400 ಮಂದಿಯೊಡನೆ ಯಾಕೋಬನನ್ನು ಸಂಧಿಸಲು ಏಸಾವನು ಸೇಯೀರ್ ಪ್ರಾಂತವನ್ನು ಬಿಟ್ಟು ಯಾಕೋಬನ ಹಾದಿಯಲ್ಲಿದ್ದಾನೆ. ಇದು ಇನ್ನಷ್ಟು ಯಾಕೋಬನಿಗೆ ಭಯ ಹಿಡಿಸುತ್ತೆ. ಯಾಕೋಬನಿಗೆ ಭಯ ಹಿಡಿಸಿದಾಗ ಯಾಕೋಬನು ಹೋಶೆಯಲ್ಲಿ ದಾಖಲಿಸಿರುವ ಹಾಗೆ ಅಳುತ್ತಾ ದೇವರ ಕೃಪೆಯನ್ನು ಬೇಡಿಕೊಂಡನು. ಹಾಗಾದರೆ ಏನಿದರ ಅರ್ಥ? ಈ ಕೃಪೆ ಏನೆಲ್ಲ ನಮ್ಮಲ್ಲಿ ಸಾಧನೆ ಮಾಡ್ತದೆ, ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಮ ಬಲವಾಗಲಿ, ನಮ್ಮ ಸಂಪತ್ತಾಗಲಿ, ನಮ್ಮ ಐಶ್ವರ್ಯವಾಗಲಿ, ನಮ್ಮ ತಲಾಂತಾಗಲಿ, ನಮ್ಮ ಜ್ಞಾನವಾಗಲಿ ನಿಭಾಯಿಸುವುದು ಅಸಾಧ್ಯವಾಗ್ತದೋ. ನಿಜವಾಗಲೂ ನಮಗೆ ದೇವರ ಕೃಪೆ ಬೇಕು. ಈ ರೀತಿಯಾಗಿ ಹೇಳ್ಕೊಳ್ಳೋದು ನಾನು ಎನಿಸ್ತೇನೆ ಆರೋಗ್ಯಕರವಾದಂಥ ಒಂದು ವಾತಾವರಣ. ನಮ್ಮಲ್ಲಿ ಬಲ ಇರಲಿ, ಐಶ್ವರ್ಯವಿರಲಿ, ಜ್ಞಾನವಿರಲಿ, ತಲಾಂತ ಇರಲಿ, ಅದು ಎಲ್ಲದಕ್ಕಿಂತ ಮಿಗಿಲಾಗಿ ದೇವರೇ ನಿನ್ನ ಕೃಪೆ ಇರಲಿ ನನಗೆ. ಆಗ ಮಾತ್ರ ನಮಗಿರುವುದು ಎಲ್ಲವುಗಳಿಗೂ ಒಂದು ಅರ್ಥ ಬರಲಿಕ್ಕೆ ಸಾಧ್ಯ. ಯಾಕೋಬನು ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸ್ತಾನೆ, ದೇವರೇ ನೀನೇ ತಾನೇ ಸ್ವದೇಶಕ್ಕೆ ಹೋಗು ಅಂತ ಹೇಳಿರೋದು. ಆದರೆ ನನಗೆ ಇವಾಗ ಏಸಾವನನ್ನು ಎದುರುಗೊಳ್ಳಬೇಕು, ಅವನು ಬಹು ಕೋಪವುಳ್ಳವನಾಗಿದ್ದಾನೆ, ನನ್ನನ್ನು ಉಳಿಸ್ತಾನ? ಎಲ್ಲ ಸಂಶಯಗಳು, ಎಲ್ಲ ಭಯಗಳು, ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ, ಪಶುಗಳಿದೆ, ದನಗಳಿದೆ, ಕುರಿಗಳಿದೆ, ಆಸ್ತಿಯಿಂದ ತುಂಬಿದವನಾಗಿದ್ದಾನೆ ಯಾಕೋಬನು, ಎರಡು ಪಾಳೆಯಗಳ ಒಡೆಯನಾಗಿದ್ದಾನೆ. ನಿಜವಾಗಲೂ ಭಯ ಆವರಿಸಿದೆ. ಆಗ ಯಾಕೋಬನು ಬೇಡ್ತಾನೆ, ಕಣ್ಣೀರು ಸುರಿಸುತ್ತಾ, ದೇವರೇ ನನಗೆ ನಿನ್ನ ಕೃಪೆ ಬೇಕಪ್ಪ. ಯಾಕೆ ಕೃಪೆ ಬೇಕು? ಅಣ್ಣನ ಕೋಪ, ಅದರಿಂದ ನಾನು ತಪ್ಪಿಸಿಕೊಳ್ಳಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ,
ಇವತ್ತು ಪರಸ್ಪರ ನಮ್ಮ ಮಧ್ಯದಲ್ಲಿ ಸಂಬಂಧಗಳು ಸರಾಗವಾಗಬೇಕು. ಪೂರ್ವ ಕೋಪಗಳು ಅದು ಶಮನವಾಗಬೇಕು. ಎಲ್ಲೋ ಯಾವುದೋ ಒಂದು ದ್ರೋಹ ದೆಸೆಯಿಂದ ಮತ್ಸರ ಅಸೂಹೆ ನಮ್ಮಲ್ಲಿ ಮನೆ ಮಾಡಿಕೊಂಡು ಸಂಬಂಧಗಳು ಬಿಗಡಾಯಿಸಿದರೆ ಯಾಕೋಬನ ಹಾಗೆ ಕಣ್ಣೀರು ಸುರಿಸುತ್ತಾ ಈ ದಿವಸ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ಯಾಕೋಬ ಏಸಾವನನ್ನು ಸಂಧಾನ ಮಾಡಿದಂತೆ ಕೃಪೆ, ನೀನು ದಯಪಾಲಿಸಿದಂಥ ಕೃಪೆ ಅಲ್ಲಿ ಗೆದ್ದಿದೆ. ಇವತ್ತು ನಮಗೂ ನಮ್ಮ ಜೀವನಕ್ಕೂ ನೀನು ದಯಪಾಲಿಸುವ ಕೃಪೆಯನ್ನು ಪ್ರಾರ್ಥಿಸೋಣ. ಪ್ರಿಯರ ಪ್ರಾರ್ಥಿಸೋಣ. ದೇವರು ಯಾಕೋಬನ ಯಥಾರ್ಥ ಮನಸ್ಸಿನ ಪ್ರಾರ್ಥನೆಯ ನಿಮಿತ್ತ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದಾನೆ. ಕೃಪೆ ಬೇಕು ಎಂದು ಕೇಳಿದಾಗ ಆ ಕೃಪೆಯನ್ನು ದಯಪಾಲಿಸಿದ್ದಾನೆ. ಅಲ್ಲಾದಂಥ ಚಿತ್ರಣವೇ ಬೇರೆ. ದೇವರ ವಾಕ್ಯ ಆದಿಕಾಂಡದಲ್ಲಿ ಭಾಳ ಸುಂದರವಾಗಿ ಆ ಒಂದು ಘಟನೆಯನ್ನು ಅಲ್ಲಿ ದಾಖಲಿಸ್ತದೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಇಂಥ ಪ್ರಾರ್ಥನೆ ಆದ ನಂತರ 33ನೇ ಅಧ್ಯಾಯದಲ್ಲಿ ಆದಿಕಾಂಡದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಮೊದಲಿನ ಕೆಲವು ವಚನಗಳನ್ನು ಓದ್ಕೊಳ್ಳೋಣ. ಯಾಕೋಬನು ಕಣ್ಣೆತ್ತಿ ನೋಡಿದಾಗ ಏಸಾವನು 400 ಮನುಷ್ಯರ ಸಮೇತ ಬರುವುದನ್ನು ಕಂಡನು. ಆಗ ಅವನು ಲೇಯಳಿಗೂ ರಾಹೇಲಳಿಗೂ ಇಬ್ಬರು ದಾಸಿಯರಿಗೂ ಅವರವರ ಮಕ್ಕಳನ್ನು ಒಪ್ಪಿಸಿ ಅವರನ್ನು ಬೇರೆ ಬೇರೆ ಮಾಡಿ ಮುಂದುಗಡೆಯಲ್ಲಿ ದಾಸಿಯರನ್ನು ಅವರ ಮಕ್ಕಳನ್ನು ಅವರ ಹಿಂದೆ ಲೇಯಳನ್ನು ಆಕೆ ಮಕ್ಕಳನ್ನು ಕಟ್ಟಕಡೆಯಲ್ಲಿ ರಾಹೇಳನ್ನು ಯೋಸೇಫನನ್ನು ಬರಮಾಡಿದನು. ತಾನೇ ಅವರ ಮುಂದಾಗಿ ಹೋಗಿ ತನ್ನ ಅಣ್ಣನಿಗೆ ಸಮೀಪಿಸುತ್ತಿರುವಾಗ 7 ನೆಲದ ತನಕ ಬುಕ್ಕಿ ನಮಸ್ಕರಿಸಿದನು. ಆದರೆ ಏಸಾವನು ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು, ಅವನನ್ನು ಅಂದರೆ ಯಾಕೋಬನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟನು. ಅವರಿಬ್ಬರು ಕಣ್ಣೀರು ಸುರಿಸಿದನು ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕಣ್ಣೀರು ಸುರಿಸುತ್ತಾ ಕೃಪೆಗೋಸ್ಕರ ಬೇಡಿರುವಂಥ ಯಾಕೋಬನು ಅದರ ಉತ್ತರವಾಗಿ ಅನುಭವಿಸಿರುವಂಥ ಸತ್ಯವೇನೆಂದರೆ ಏಸಾವನು ಯಾಕೋಬನು ಕಣ್ಣೀರು ಸುರಿಸ್ತಾ ಇದ್ದಾರೆ. ದ್ವೇಷ ಇಲ್ಲದೆ ಹೋಯಿತು, ಕೋಪ ಆರಿಹೋಯಿತು, ಅಸೂಯೆ ಮತ್ಸರ ಮಾಯವಾಗಿ ಹೋಗಿದೆ. ಅಲ್ಲಿ ನೆನಪಿನಲ್ಲೇ ಉಳಿಯದಂಥ ರೀತಿಯಲ್ಲಿ ಕೃಪೆ ಅಲ್ಲಿ ಒಂದು ಸೃಷ್ಟಿ ಮಾಡಿದೆ, ಏಸಾವನನ್ನು ತಣ್ಣಗೆ ಮಾಡಿದೆ, ಯಾಕೋಬನಲ್ಲಿ ಒಂದು ನಿರೀಕ್ಷೆಯನ್ನು ಹುಟ್ಟಿಸಿದೆ. ಪ್ರಾರ್ಥನೆಗೆ ಉತ್ತರವಾಗಿ ಯಾಕೋಬ ಏಸಾವ ಸಂಧಾನವಾಗುವುದನ್ನು ನೋಡ್ರಿ. 400 ಸಮೇತ ಬರ್ತಾ ಇದ್ದಾನೆ. ಯಾಕೋಬನ ಮಕ್ಕಳಿದ್ದಾರೆ, ಹೆಂಡತಿಯರಿದ್ದಾರೆ, ದಾಸಿಯರಿದ್ದಾರೆ. ಎಲ್ಲರ ಮುಂದೆ ಒಂದು ಶ್ರೇಷ್ಠವಾದ ಸಾಕ್ಷೀಕರಣಕ್ಕೆ ಕಾರಣವಾಗಿರುವಂಥ ಈ ಕೃಪೆಯಲ್ಲಿ ನಡೆದಿರುವಂಥ ಒಂದು ಸತ್ಯ ಸಂಧಾನವಾಗಿದೆ. ನನ್ನ ಪ್ರಿಯದ ಸಹೋದರ ಸಹೋದರಿಯರೇ, ಬಗೆಹರಿಲಾರದಂಥ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಕಾಡ್ತಾ ಇದ್ದರೆ, ಪೀಡೆಗಳು ನಿಮ್ಮನ್ನು ಮುತ್ತಿ ಬೇಕು ಬೇಡವಾದವುಗಳ ಅನುಭವಕ್ಕೆ ಅದು ಸಾಕ್ಷಿಯಾಗಿದ್ದರೆ, ಪೌಲನಿಗೆ ದಕ್ಕಿರುವಂಥ ಕೃಪೆ, ಯಾಕೋಬನಿಗೆ ದೇವರ ದಯಪಾಲಿಸಿರುವಂಥ ಕೃಪೆ ಇವತ್ತು ನಮ್ಮ ಹಂಬಲವಾಗಲಿ, ನಮ್ಮ ಬೇಡಿಕೆಯಾಗಲಿ. ಸಂಧಾನ ಮಾಡ್ತದೆ, ಸಂಬಂಧಗಳನ್ನು ಸ್ಥಿರಪಡಿಸ್ತದೆ, ಹಿಂದಿನಂತೆ ಸಂಬಂಧಗಳು ಮತ್ತೆ ಸರಾಗವಾಗಿ ಸೋದರತ್ವದಲ್ಲಿ ಮುಂದೆ ಸಾಕುವಂತೆ ಕೃಪೆ ಯಾಕೋಬನಲ್ಲಿ ಏಸಾವನಲ್ಲಿಯೋ ಶ್ರೇಷ್ಠವಾದಂಥ ಕ್ರಿಯೆ ಮಾಡಿದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಪೌಲನು ಅನುಭವಿಸಿರುವಂಥ ಕೃಪೆ, ಯಾಕೋಬನು ಅನುಭವಿಸಿರುವಂಥ ಕೃಪೆ ಇದೇ. ರೋಮಾಪುರ 6:14 ಈ ಕೃಪೆಯ ಅತಿಶಯವಾದಂಥ ಇನ್ನೊಂದು ಶ್ರೇಷ್ಠ ಸಂಗತಿಯನ್ನು ನಾವು ನೋಡಿಕೊಳ್ಳಿಕ್ಕೆ ಸಾಕು. ಈ ಕೃಪೆ ಏನು ಮಾಡ್ತದೆ, ನಮ್ಮಲ್ಲಿ ಎಂಥ ಸಬಲವನ್ನು ತರ್ತದೆ, ನಮ್ಮನ್ನು ಸಬಲೀಕರಿಸಿ ಎಂಥ ಜಯದ ಹಾದಿಗೆ ನಮ್ಮನ್ನು ನಡೆಸ್ತದೆ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಕು. ರೋಮಾಪುರ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಅದರ 14ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಪ್ರಿಯ ಸಹೋದರ ಸಹೋದರಿ, ಮತ್ತೊಂದು ಶ್ರೇಷ್ಠವಾದಂಥ ವರದಾನ ಈ ಕೃಪೆ ನಮಗಿಲ್ಲಿ ದಯಪಾಲಿಸುವುದನ್ನು ನಾವು ನೋಡ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ನಮ್ಮ ಸ್ವಂತ ಶಕ್ತಿ ಸಾಲದು. ದೇವರ ವಾಕ್ಯದ ಜ್ಞಾನ, ಅದರ ಅರಿವು ಕೂಡ ಅನೇಕ ಸಾರಿ ಸಾಲದು ಕೈಕೊಂಡು ನಡೆಯುವುದಕ್ಕೆ ಆ ಆಜ್ಞೆಗಳನ್ನು. ನಮ್ಮೆಲ್ಲರಿಗೂ ಅವಶ್ಯವಾಗಿ ಬೇಕೇ ಬೇಕಾಗಿರುವಂಥ ಒಂದು ವಿಷಯ ಏನೆಂದರೆ, ದೇವರ ವಾಕ್ಯಕ್ಕೆ ನಮ್ರತೆಯಿಂದ ನಡೆದುಕೊಳ್ಳಲು, ವಿಧೇಯರಾಗಿ ಜೀವಿಸಲು, ಅಧೀನರಾಗಿ ಜೀವಿಸಲು ನಮ್ಮೆಲ್ಲರಿಗೂ
ಅವಶ್ಯವಾಗಿ ಬೇಕಾಗಿರುವಂಥದ್ದು ದೇವರ ಕೃಪೆ. ದೇವರ ಕೃಪೆ ಪಾಪವನ್ನು ಜಯಿಸುವುದಕ್ಕೆ ನಮ್ಮೆಲ್ಲರಿಗೂ ಒಂದು ಭಾಳ ಅವಶ್ಯವಾಗಿರುವಂಥದ್ದು ದೇವರ ಕೃಪೆ. ದೇವರ ಕೃಪೆ ಇದ್ದರೆ ನೀವು ಪಾಪಕ್ಕೆ ಅಧೀನರಾಗುವುದಿಲ್ಲ. ಇದೇ ರೋಮಾ 6:14 ಪೌಲನು ಬರೆಯುವಂಥ ಮಾತು. ಈ ಕೃಪೆ ನಮ್ಮ ಪಾಲಿಗಿದ್ದರೆ ನಾವು ಪಾಪ ಶೋಧನೆಗಳನ್ನು ಜಯಿಸಿ ಜಯಶೀಲರಾಗಿ ಜೀವಿಸಲು ಇದು ನಮ್ಮಲ್ಲೇ ಸಾಧ್ಯಗೊಳಿಸ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀರಾ? ಚಿಕ್ಕದಾಗಿ 3 ವಿಷಯವನ್ನು ನೋಡಿದ್ದೇವೆ. ಕೃಪೆ ಅಂದರೇನು, ಯಾಕೆ ಕೃಪೆ ಬೇಕು? ಕೃಪೆ ಅಂದರೆ ಬಲಹೀನತೆಯಲ್ಲಿ ಬಲ ಪೂರ್ಣ ಸಾಧಕವಾಗುತ್ತದೆ. ಕೃಪೆ ಅಂದರೆ ಈ ಕೃಪೆ ಪೌಲನ ಜೀವಿತದಲ್ಲಿ ಏನು ಮಾಡಿದೆ? ಪೀಡೆ ಕೊಡುವಂಥ ಎಲ್ಲ ಅನುಭವಗಳಿಗಿಂತ ದೇವರು ದಯಪಾಲಿಸಿರುವಂಥ ಕೃಪೆ ಅದು ಬಹುದೊಡ್ಡದು. ಯಾವಾಗ ನಾನು ನಿರ್ಬಲನಾಗಿದ್ದೇನೋ ಆವಾಗ ಬಲವುಳ್ಳವನಾಗಿದ್ದೇನೆ. ಇದು ಪೌಲನ ಸಾರಾಂಶ. ಈ ಕೃಪೆಯ ಹೊಂದಿದವನಾಗಿ ನುಡಿಯುವಂಥ ಮಾತು. ಯಾಕೋಬನನ್ನು ಕೇಳಿದ್ರೆ, ಯಾಕೋಬನೇ ನಿನಗೆ ಯಾಕೆ ಕೃಪೆ ಬೇಕಾಯಿತು? ಹೌದು, ಬಹು ದಿವಸದ ಕೋಪ, ಇತ್ಯರ್ಥವಾಗದೇ ಇರುವಂಥ ಮತ್ಸರ ಅಸೂಯೆ ನನ್ನ ಮತ್ತು ನನ್ನ ಅಣ್ಣನ ಮಧ್ಯ. ನನ್ನ ಬಲದ, ನನ್ನ ಯುಕ್ತಿ, ನನ್ನ ವಂಚನೆ ಸಂಚುಗಳಿಂದ ಬಗೆಹರಿಸಲಿಕ್ಕೆ ಆಗದೇ ಇರುವಂಥ ಸಮಸ್ಯೆ ಅದು. ಆದರೆ ದೇವರ ಕೃಪೆಯ ನಿಮಿತ್ತ ನಮ್ಮಿಬ್ಬರ ಮಧ್ಯ ಸಂಧಾನವಾಗಿದೆ. ಈ ಕೃಪೆ ಕೊಡುವಂಥ ಇನ್ನೊಂದು ದೊಡ್ಡ ಆಶೀರ್ವಾದ, ಪಾಪವನ್ನು ಜಯಿಸಲಿಕ್ಕೆ ನಮ್ಮನ್ನು ಸಬಲೀಕರಣ ಮಾಡ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಕೃಪೆಯೇ ಯೇಸುಕ್ರಿಸ್ತನು. ಈ ಯೇಸುಕ್ರಿಸ್ತನ ಕೃಪೆಯ ನಿಮಿತ್ತ ನಮ್ಮನ್ನು ರಕ್ಷಿಸಿದ್ದಾನೆ. ಈ ಕೃಪೆಯನ್ನು ಹೊಂದಿದವರಾಗಿ ನಾವು ಬಾಳೋಣ. ಈ ಕೃಪೆಗೋಸ್ಕರ ನಾವು ಪ್ರಾರ್ಥಿಸೋಣ. ಅಶ್ವಬಲದಲ್ಲ, ಜನಬಲದಲ್ಲ, ಕೃಪೆಯ ನಿಮಿತ್ತ ನಾವು ದೇವರಿಗಾಗಿ ಜೀವಿಸಲಿಕ್ಕೆ ಮುಂದಾಕೋಣ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನನ್ನ ಕೃಪೆ ಬಯಸುವ ಭಕ್ತರಲ್ಲಿ ನಾನು ಆನಂದಿಸುತ್ತೇನೆ ಎಂಬುದಾಗಿ ಕೀರ್ತನೆಗಾರನು ದೇವರ ಕುರಿತು ಬರೀತಾನೆ. ಬನ್ನಿ, ಈ ಕೃಪೆಯನ್ನು ಬಯಸೋಣ. ಇದಕ್ಕೋಸ್ಕರ ಪ್ರಾರ್ಥಿಸಿ ಜಯಶಾಲಿಗಳಾಗಿ ಜೀವಿಸೋಣ. ಆಮೆನ್. Welcome to SK Hospital, situated in Jalahalli West. This Christian institution multi-speciality hospital offers you personal care at an affordable price. We have well-equipped laboratory, state-of-the-art ICU, NICU, OT and labor ward. You may choose among special, semi-special and general ward to ensure your way to recovery. For any emergencies, call our helpline 998-666-4560. ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ತಿಳಿಸಿರಿ, ಇಲ್ಲವೇ ಫೋನ್ ಮೂಲಕ ಕೂಡ ತಿಳಿಸಬಹುದು. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲೂ ನಮಗೆ ಬರೆದು ತಿಳಿಸಿ, ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಸಾರ ನಿರಂತರವಾಗಿ ಮುಂದುವರಿಯಲು ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನೀವು ದೇಣಿಗೆಯನ್ನು ನೀಡಿ ಸಹಕರಿಸಬಹುದು. ಇಲ್ಲವೇ ನಿಮ್ಮ ಜನನ ದಿನೋತ್ಸವ, ವಿವಾಹ ವಾರ್ಷಿಕೋತ್ಸವ, ಹಿರಿಯರ ಸವಿ ನೆನಪು, ಇವುಗಳ ಫೋಟೋ ಸಮೇತ ಶುಭಾಶಯ ಕೋರಬಹುದು. ನಮ್ಮ ಬ್ಯಾಂಕ್ ಖಾತೆಯ ವಿವರ ಮೈತ್ರಿ ಕ್ರಿಯೇಷನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಕೌಂಟ್ ನಂಬರ್ 6491903038316, IFSC code SBMY004031, Benson Cross Road, Benson Town, Bengaluru 46. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಟೆಲಿಫೋನ್ 0804149922266, 0804166663. ಮೊಬೈಲ್ ಸಂಖ್ಯೆ 9611128551 ಹಾಗೂ 7760078785.